ಅಂತೇಳಿ ಮನೆ ಬಿದ್ದು ಅಂತ ಮನೆಯಲ್ಲಿ ಸ್ಥಳ ಇಲ್ಲ ಅಂತ ಹೇಳಿ ಇನ್ನು ನೀರು ತುಂಬಿದೆ ಅಂತ ಒಂದು ಸಮುದಾಯ ಭವನದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಆ ದೀಪಾವಳಿ ಹಬ್ಬದ ದಿವಸ ದೀಪ ಹಚ್ಚಿದ್ದಾರೆ ದೀಪಾವಳಿ ಹಬ್ಬಕ್ಕೆ. ಅವರು ಆ ಸಮುದಾಯ ಭವನದೊಳಗೆ ಆ ಸೀರೆಗಳನ್ನ ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ ಹಾಕಿ. ಆ ಹೆಣ್ಮಕ್ಳು ಗೋಡೆ ಇಲ್ಲ, ತಗಡು ಶೀಟ್ ಹೊಡೆದಿಲ್ಲ, ಒಂದು ದೊಡ್ಡ ಹಾಲ್ ಅಷ್ಟೇ. ಅದು 10 ಕುಟುಂಬಗಳು ಸೀರೆನಲ್ಲಿ ಪಾರ್ಟಿಷನ್ ಹಾಕೊಂಡು ಅಲ್ಲಿ ಬದುಕ್ತಾ ಇದ್ದಾರೆ, ದೀಪಾವಳಿ ಹಬ್ಬ ಮಾಡ್ತಾ ಇದ್ದಾರೆ. ಇವ್ರಿಗೆ ಏನಾದರೂ ಈ ಸರ್ಕಾರಕ್ಕೆ ಹೃದಯ ಅನ್ನೋದಿದ್ರೆ ಯಾವುದೋ ಮಾಧ್ಯಮಗಳಲ್ಲಿ ಜಾಹೀರಾತು ಕೊಟ್ಕೊಂಡು ಅದು ಮಾಡಿದ್ದೇನೆ ಇದು ಮಾಡಿದ್ದೇನೆ ಅಂತ ಹೇಳಿ ಹೇಳೋದಕ್ಕಿಂತ ಹೋಗಿ ಆ ಹಳ್ಳಿಗೆ ಹೋಗಿ ಭೇಟಿ ಕೊಟ್ಟು ಅವ್ರ ಪರಿಸ್ಥಿತಿ ನೋಡ್ಲಿಕ್ಕೆ ಸಾಧ್ಯ ಇಲ್ವಾ? ಯಡಿಯೂರಪ್ಪ ಹೇಳ್ತಾರೆ ಅವ್ರ ಮಂತ್ರಿಗಳಿಗೆ, ನಿಮ್ಮ ಇಲಾಖೆಗಳ ಕೆಲಸಗಳು ನಿಂತು ಹೋಗಲಿ ಪರವಾಗಿಲ್ಲ, ರಾಜ್ಯದ ಜನ ಇವತ್ತು ಈ ಕಂಗಾಲಾದರೂ ಪರವಾಗಿಲ್ಲ, ಇವತ್ತು ನೀವು 15 ವಿಧಾನಸಭಾ ಕ್ಷೇತ್ರಗಳನ್ನ ಗೆದ್ಕೊಂಡೇ ಬರಬೇಕು. ಇಲ್ಲೇ ಇದ್ರೆ ನಾನು ಮುಖ್ಯಮಂತ್ರಿಗಿರಿ ಬಿಡಬೇಕಾಗುತ್ತೆ, ನೀವು ಮಂತ್ರಿಗಿರಿ ಬಿಡಬೇಕಾಗುತ್ತೆ ಅಂತೇಳಿ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡ್ತಾರೆ. ಇವರಿಗೆ ನಾಡಿನ ಜನತೆಯ ಬದುಕಿಗಿಂತ ಹೆಚ್ಚಾಗಿ ಇವರ ಅಧಿಕಾರ ಮುಖ್ಯ. ಜನಗಳ ಕಣ್ಣಲ್ಲಿ ನೀರಾಕ್ಸಿ ಆ ಸಣ್ಣ ಸಣ್ಣ 1 ದಿನ 2 ದಿನದ ಹೆರಿಗೆಯಾಗಿರ್ತಕ್ಕಂಥ ಮಕ್ಕಳು ಏನು ಜನ್ಮ ಕೊಟ್ಟಿದ್ದಾರೆ ಆ ತಾಯಂದರು, ವಾಸ ಮಾಡಲಿಕ್ಕೆ ಒಂದು ನೆರಳಿಲ್ಲದೆ ರಸ್ತೆಗಳಲ್ಲಿ ಮಲಗಿದ್ದಾರೆ, ಕೇಳೋರ್ದಕ್ಕಿಲ್ಲ. ಅಲ್ಲೆಲ್ಲೋ ಗೋಕಾಕೊಳಗೆ ಪಾಪ ಈ ಅಭ್ಯರ್ಥಿ ನಿಂತವರಲ್ಲ, ಸಾವುಕಾರರು ಅಂತಾರೆ ನಮ್ಮ ಮಾಧ್ಯಮದ ನಿಂತವರು, ಗೋಕಾಕಿನ ಸಾವುಕಾರರು ಅಂತ. ಅವ್ರು ಯಾವ ಸಿನಿಮಾ ಸಾವುಕಾರನೋ ಗೊತ್ತಿಲ್ಲ ನನಗೆ. ಅಲ್ಲೇ ಒಂದು ಸಕ್ಕರೆ ಕಾರ್ಖಾನೆ ಇಟ್ಕೊಂಡವ್ರೆ, ಆ ಕಾರ್ಖಾನೆಗೆ ಕಬ್ಬು ಹೊಡಿತಾರಲ್ಲ ರೈತರು ಬೆಳೆದು, 2 ವರ್ಷ ಆದರೂ ದುಡ್ಡು ಕೊಡೋದಿಲ್ಲ ರೈತನಿಗೆ, ಅಲಿಬೇಕು ರೈತರು. ಅವ್ರ ದುಡ್ಡಲ್ಲಿ ಮಜಾ ಮಾಡ್ಕೊಂಡು ತಿರುಗೋರು ಇವರೆಲ್ಲ ಸಾವುಕಾರರು, ಸಾವುಕಾರರು. ಇವತ್ತಿಲ್ಲಿ ಎಂಥ ದುಸ್ಥಿತಿಗೆ ಬಂದಿದ್ದೇವೆ ಯೋಚನೆ ಮಾಡಿ. ಅವ್ರ ಮುಂದೆ ನಿಲ್ಲಕ್ಕೆ ಭಯ ಬೀಳ್ತಾರೆ. ಅಲ್ಲಿ ಆ ಕ್ಷೇತ್ರದಲ್ಲಿ ಹಲವಾರು ಹಳ್ಳಿಗಳು ಮುಳುಗೋಗಿದ್ದಾವೆ, ಗೋಕಾಕ್ ನಗರವೇ ಮುಳುಗೋಗಿದೆ. ಆದರೂ ನಮ್ಮ ಸಾವುಕಾರರು ಸಾವುಕಾರರು ಅಂತ ಚಪ್ಪಲಿ ಬಿಟ್ಬಿಟ್ಟು ನಮಸ್ಕಾರ ಹೊಡಿತಾರೆ. ಇದು ಆ ಮುಗ್ಧ ಜನರ ಬದುಕು. ಅಲ್ಲಿ ನಾನು ಬೆಳಗಾವಿ ಮುಗಿಸ್ಕೊಂಡು ಹಾವೇರಿಗೆ ಹೋಗ್ತೀನಿ. ರಾಣೇಬೆನ್ನೂರಿನ ಒಂದು ಗ್ರಾಮದಲ್ಲಿ ಒಬ್ಬ ರೈತ ಆತ್ಮಹತ್ಯೆ ಮಾಡ್ಕೊಂಡಿರ್ತಾನೆ. ಕಾರಣ ಅವನ ಕುಟುಂಬದಲ್ಲಿ 1 ಇಂಚು ಭೂಮಿ ಇಲ್ಲ. ಯಾರ್ದೋ ಶ್ರೀಮಂತರ ಭೂಮಿಯನ್ನ ದಿನ ಲಾವಣಿ ಅಂತ ಕರೀತಾರೆ ಆ ಭಾಗದಲ್ಲಿ, ಅಂದ್ರೆ ಗುತ್ತಿಗೆ ತಗೊಳ್ಳೋದು. ಬೇರೆಯವ್ರ ಜಮೀನ ಗುತ್ತಿಗೆ ತಗೊಂಡು ಅದರಲ್ಲಿ ಬೆಳೆ ಹಾಕಿರ್ತಾನೆ. ಈ ಮಳೆನಲ್ಲಿ ಸಂಪೂರ್ಣವಾಗಿ ಬೆಳೆ ನಾಶ ಆಗುತ್ತೆ. 6 ಲಕ್ಷ 7 ಲಕ್ಷ ಸಾಲ ಮಾಡ್ಕೊಂಡಿದ್ದಾನೆ. ಸರ್ಕಾರದಿಂದ ಒಬ್ಬ ಮುಖ್ಯಮಂತ್ರಿ ಇರಲಿ ಮಂತ್ರಿಗಳು ಹೋಗಲಿಲ್ಲ. ಅಲ್ಲಿ ನಾನು ಹಳ್ಳಿ ಹೋದೆ, ಆ ಒಂದು ಹಾವೇರಿ ಜಿಲ್ಲೆಯಲ್ಲಿ ನನಗೇನು ಯಾರು ಮತ ಕೊಡಲ್ಲ, ನನ್ನಿಂದ ಕೆಲಸ ಮಾಡಿಸ್ಕೊತಾರೆ, ಸಹಾಯನೂ ಪಡ್ಕೊತಾರೆ. ಆ ಊರಿನಲ್ಲಿ ಹೋದಾಗ ಆ ಮನೆಯೊಳಗೆ ವಯಸ್ಸಾಗಿರ್ತಕ್ಕಂಥ ವೃದ್ಧ ತಂದೆ ತಾಯಿ, ಅವನ ಹೆಂಡತಿ ಒಂದು 30 ವರ್ಷ ಇರಬಹುದು, 1.5 ವರ್ಷದ ಒಂದು ಹೆಣ್ಣುಮಗು, 3 ವರ್ಷದ ಇನ್ನೊಂದು ಹೆಣ್ಣುಮಗು. ಆ ಕುಟುಂಬದ ಪರಿಸ್ಥಿತಿ, ಆ ಸಾಲ ತೀರಿಸ್ಲಿಕ್ಕಾಗಲ್ಲ ಅಂತೇಳಿ ಬೆಳೆ ನಾಶ ಆಗಿದೆ ಅಂತ ಆ ರೈತ ಆತ್ಮಹತ್ಯೆ ಮಾಡ್ಕೊತಾನೆ. ಇವತ್ತು ಅವನ ಹೆಸರಲ್ಲಿ ಭೂಮಿ ಇಲ್ಲ, ಖಾಸಗಿ ಅವ್ರ ಹತ್ರ ಸಾಲ ತಗೊಂಡಿದ್ದಾನೆ. ಸರ್ಕಾರದಿಂದ ಅವನು 1.5 ಪೈಸೆ ಅವನಿಗೆ ಪರಿಹಾರ ಸಿಗೋದಿಲ್ಲ. ಈಗ ಆ 30 ವರ್ಷದ ಹೆಣ್ಣು ಮಗಳು ಆ 1.5 ತಿಂಗಳು ಮಗುನ ಇನ್ನ ಸಾಕಬೇಕಲ್ಲ, ಅವಳು ಬದುಕಿರೋವರೆಗೆ ಯಾವ ರೀತಿ ಸಾಕ್ತಾಳು ಅವಳು, ಅವಳ ಜೀವನ ಏನು? ಏನೋ ಈ ಸರ್ಕಾರ ನಡೆಸ್ತಕ್ಕಂಥ ಯೋಚನೆ ಮಾಡ್ತಾರ? ಯಾತಕ್ಕೆ ನಾನು ಈ ವಿಷಯ ಹೇಳ್ತೀನಿ ಅಂದರೆ ಇದು ಒಂದು ಉದಾಹರಣೆ ನಿಮಗೆ. ಇವತ್ತು ಈ ನಾಡಿನಲ್ಲಿ ನನ್ನ ರೈತ ವ್ಯವಸಾಯ ಮಾಡ್ತಕ್ಕಂಥವನು, ಈ ನಗರ ಪ್ರದೇಶಗಳಲ್ಲಿ ಕೂಲಿ ಕೆಲಸ ಮಾಡ್ತೀರಿ, ಸಣ್ಣ ಪುಟ್ಟ ಬೀದಿಯಲ್ಲಿ ವ್ಯಾಪಾರ ಮಾಡ್ಕೋತೀರಿ, ತರಕಾರಿನೋ ಹಣ್ಣನ್ನೋ ಹೂನೋ ಮಾರಾಟ ಮಾಡಿ ಹೆಣ್ಮಕ್ಳು, ನಿಮ್ಮ ಬದುಕುಗಳೇನಾಗಿದೆ? 15 ವರ್ಷದಿಂದ ಸತತವಾಗಿ 3 ಬಾರಿ ಗೆದ್ದಿರ್ತಕ್ಕಂಥ, ನೀವು ಗೆಲ್ಲಿಸ್ಕೊಟ್ಟಿರ್ತಕ್ಕಂಥ ಈ ವ್ಯಕ್ತಿ, ಇಲ್ಲಿರೋ ಹೆಣ್ಮಕ್ಳು ನನಗೆ ಕೇಳಿದ್ರಲ್ಲ, ಈಗ ಮನೆ ಇಲ್ಲ,
ಚರಂಡಿ.